ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಹೊಸೂರು ಹೋಬಳಿಯ ಜಕ್ಕಿನಕೊಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀಯುತ ರಾಜೇಂದ್ರಪ್ಪ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸ್ವಾಗತ ಸರ್. ಸರ್, ನೀವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ಕೊಂಡಿದ್ವಿ? ಏನಿದೆ, ಊರಾಗ ವ್ಯವಸಾಯ ಮಾಡ್ಕೊಂತ ಇದ್ವಿ. ಈ ದೇವಸ್ಥಾನ ಕಮಿಟಿಯೊಳಗಿದ್ವಿ, ಊರಾಗ ಹಂಗೆ ಸಂಘ ಸಂಸ್ಥೆಗಳಿಗೆ ಸ್ವಲ್ಪ ಕೆಲಸ ಅದನ್ನು ಮಾಡ್ಕೊಂತ ಮುಂದುವರೆದ್ವಿ. ಮಾಡ್ಕೊಂತ ಇದ್ದಂಗೆ ಈ ರಾಜಕೀಯ ಬರ್ಕೊಂತ ಸ್ವಲ್ಪ ಇಷ್ಟ ಆಗ್ತದೆ. ಇಷ್ಟ, ಸರಿ ಸರ್. ಹಾಗಾದ್ರೆ ರಾಜಕೀಯಕ್ಕೆ ಯಾಕೆ ಬರಬೇಕು ಅಂತೇಳಿ ಇಷ್ಟ ಆಯ್ತು? ಊರಲ್ಲಿ ಭಾಳ ಓಡಾಡೋದು, ರೋಡ್ ಇದ್ದಿಲ್ಲ, ಕಾಲುವೆ ಇಲ್ಲ, ಸ್ಟ್ಯಾಂಡ್ಗಳಿಲ್ಲ, ಇದೆಲ್ಲ ನೋಡಿ ಊರ ನೀರಿನ ಸೌಲಭ್ಯನೂ ಇದ್ದಿಲ್ಲ. ಬಡ ಜನಗಳಿಗೆ ಒಂದು ಒಳ್ಳೇದು ಮಾಡಬೇಕು ಅಂತೇಳಿ ನಾವು ಗೆದ್ದು ಒಂದು ಒಳ್ಳೇದು ಮಾಡೋಣ ಅಂತ ಜನಸೇವೆ ಮಾಡಬೇಕು ಅಂತ ಗೆದ್ದು ರಾಜಕೀಯ. ಖಂಡಿತ, ನಿಮ್ಮ ಉದ್ದೇಶಗಳನ್ನು ತಿಳ್ಕೊಂಡೇ ಜನ ನಿಮ್ಮನ್ನ ಓಟ್ ಹಾಕಿ ಇವತ್ತು ಗೆಲ್ತಿ ಈ ಒಂದು ಹಂತಕ್ಕೆ ತಂದು ಸದಸ್ಯನಾಗಿ ಮಾಡಿದ್ದಾರೆ. ಸರಿ ಸರ್, ಹಾಗಾದ್ರೆ ನಿಮ್ಮ ಗ್ರಾಮದ ಜನತೆಗೆ ಬರುವ 5 ವರ್ಷದಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀನಿ? ಊರಾಗೆ ರೋಡ್ ಮಾಡ್ಸೋಣ ಅಂತ ಮಾಡಿದ್ದೀನಿ, ಬಾಕ್ಸ್ ಏನ್ಗಳು ಮಾಡ್ಸ್ಕೊಂತ ಮಾಡಿದ್ದೀನಿ, ಸ್ವಚ್ಛತೆ ಗ್ರಾಮ ಮಾಡಿಸಿ ಜನಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಕುಡಿಯ ನೀರು ವ್ಯವಸ್ಥೆ ಎಲ್ಲರನ್ನೂ ಒಂದು ಶುದ್ಧ ನೀರು ಘಟಕ ಮಾಡಿಸ್ಬೇಕು ಅಂತ ನೀರು ಯೋಜನೆ ಹಾಕಿದ್ದೇವೆ. ಒಳ್ಳೆ ಯೋಜನೆ ಸರ್. ಹಾಂ, ಖಂಡಿತವಾಗ್ಲೂ ಕೂಡ ಸರ್ ಇಷ್ಟೆಲ್ಲ ಯೋಜನೆಗಳನ್ನು ಗುರಿ ಇಟ್ಕೊಂಡಿದ್ದೀರಿ, ಖಂಡಿತವಾಗ್ಲೂ ಕೂಡ ಉತ್ತಮವಾದ ಗುರಿಗಳನ್ನು ನೀವು ಇಟ್ಕೊಂಡಿದ್ದೀರಿ. ಆದ್ರೆ ಸರ್ಕಾರ ಇಷ್ಟೆಲ್ಲ ಕೆಲಸ ಮಾಡೋ ನಿಮಗೆ ಸರ್ಕಾರ ಗ್ರಾಮ ಪಂಚಾಯತಿಗೆ ಕೊಡ್ತಕ್ಕಂಥ ಅನುದಾನ ಸಾಕ್ತಾ ಇರ್ತಿದ್ಯಾ? ಇಲ್ಲ ಸರ್, ಆಗುತ್ತಲ್ಲ, ನಮಗೆ ಟೀ ಕುಡಿಯೋಕ್ಕೂ ಆಗೋದಿಲ್ಲ, ನಾವು ಹೋಗೋದನ್ನು ಬಸ್ಸಿಗೂ ಆಗ್ತಾ ಇರೋದಿಲ್ಲ. ಹಾಗಾದ್ರೆ ಸರ್ಕಾರ ಯಾವ ರೀತಿ ಅನುದಾನಗಳನ್ನು ಕೊಟ್ಟರೆ ಒಳ್ಳೇದು ನಿಮಗೆ? ನೋಡ್ರಿ, ನಮಗೆ ಹೋದಾಗ ಮಾಸಾಶನ ಅಂತ ನಮಗೆ ಕೊಡ್ಬೇಕು, ಒಂದು ಬಸ್ ಪಾಸ್ ಮಾಡಿಸ್ಕೊಟ್ರೆ ಉತ್ತಮ. ಎಲ್ಲರೂ ದೂರ ಹೋಗ್ತೇವೆ ಅಂದ್ರೆ ಅಲ್ಲಿ ಹೋಗ್ಬರಕ್ಕೆ ನಮ್ಮ TADA ಅಂತೇಳಿ ನಮಗೆ ಸದಸ್ಯರಿಗೆ ಹಾಕಿ ಕೊಟ್ರೆ ಯಾವ್ದಕ್ಕಾದ್ರೂ ಒಂದು ಉತ್ತಮವಾದ ಕೆಲಸಗಳನ್ನು ಮಾಡ್ಬೋದು ಅಂತ. ಹಾಗಾದ್ರೆ ಸರ್, ಅಭಿವೃದ್ಧಿ ಅನುದಾನಗಳು ಯಾವ್ಯಾವ ರೀತಿ ಬೇಕು ನಿಮಗೆ? ಅಭಿವೃದ್ಧಿ ಅನುದಾನಗಳು ಅಂದ್ರೆ ಎಲ್ಲರೂ ಸಮಾನತೆ ಪಾಲು ಬರಂಗೆ ಮಾಡ್ಬೇಕು. ಇಲ್ಲೆಲ್ಲ SC ST ಅಂತೆ 90% ಅವ್ರು ಇದ್ದು 10% ನಮಗೆ ಜನರಲ್ಲಿಗೆ ಹಾಕ್ತಾರೆ. ಅವರಿಗೆ 100 ಮನೆ 90 ಮನೆ ಬಂದ್ರೆ ನಮ್ಮ ಜನರಲ್ಲಿಗೆ 10 ಮನೆ ಬರ್ತವೆ. ಊರಲ್ಲಿ ಎಲ್ಲ ಜನರಲ್ಲಿ ಜಾಸ್ತಿ ಇದ್ದತ್ರ ಅವನೇ ಹಾಕಿದ್ರೆ ಮತ್ತೆ ವಾಪಸ್ ಹೋಗ್ತಿರ್ತವೆ. ಹಿಂಗೆ ಅನುದಾನಗಳು ನಮಗೆ ಸಮಾನತೆಯಲ್ಲಿ ಬಂದ್ರೆ ಬಹಳ ಉತ್ತಮ ಅಂತ ನಾವು ಬೇಡಿಕೆ ಇಟ್ಕೊಳ್ತೇವೆ. ಖಂಡಿತ ಸರ್, ನಿಮ್ಮ ಪರವಾಗಿ ನಾನು ಸರ್ಕಾರವನ್ನು ಕೇಳ್ಕೊಳ್ತೇನೆ, ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಯಾವುದೇ ಗ್ರಾಮ ಪಂಚಾಯತಿಗೆ ಈಗ ಅಭಿವೃದ್ಧಿ ಅನುದಾನಗಳನ್ನು ಕೊಡುವಾಗ ಅಲ್ಲಿ ಜಾತಿಗಳನ್ನೇ ಮತ್ತು ಸದಸ್ಯರ ಸಂಖ್ಯೆಯನ್ನ ಮತ್ತು ಅಲ್ಲಿಯ ಜನಸಂಖ್ಯೆಯನ್ನ ಗಮನದಲ್ಲಿ ಇಟ್ಕೊಂಡು ಅನುದಾನವನ್ನು ಕೊಟ್ಟರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಬಲ್ಲರು ಅಂತೇಳಿ ನಿಮ್ಮ ಪರವಾಗಿ ನಾನು ಸರ್ಕಾರವನ್ನು ಮನವಿಯನ್ನು ಮಾಡ್ಕೊತೀನಿ. ಹಾಗೆ ಸರ್, ಈಗ ಏನಂತ ಹೇಳಿದ್ರೆ ನಿಮಗೆ ಗೌರವಧನ ಮತ್ತು ಅಭಿವೃದ್ಧಿ ಅನುದಾನಗಳು ಕೊಟ್ಟಾಗ ಚೆನ್ನಾಗಿ ಕೆಲಸ ಮಾಡ್ತೀರಿ ಸರ್. ಏನಂದ್ರೆ ಕೇರಳ ಮಾದರಿಯನ್ನು ತರಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡು ಇವತ್ತು ನಮ್ಮ ಸಂಸ್ಥೆ ಜೊತೆ ಕೈ ಜೋಡಿಸಿದ್ದೀರಾ. ಕೇರಳ ಮಾದರಿ ಬಂದ್ರೆ ನಿಮ್ಗೆ ಏನೇನು ಉಪಯೋಗಗಳು ಆಗುತ್ತೆ ಸರ್? ಏನ್ ಸರ್, ನಮಗೆ ಓಡಾಡಕ್ಕೆ ಬಸ್ ಪಾಸ್ ಕೊಡ್ತಾರೆ. ಅಲ್ಲಿ ಪ್ರತಿಯೊಂದು ಅಧಿಕಾರಿಗಳಿಂದ ಭೇಟಿ ಹಾಕಿ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಓಡಾಡಕ್ಕೆ ಅನುಕೂಲ ಆಗತ್ತೆ. ಅಲ್ಲೆಲ್ಲ ಗೌರವಧನ ಹೆಚ್ಚಳ ಮಾಡಿದ್ದಾರೆ, ಅನುದಾನವನ್ನು ಹೆಚ್ಚಿಗೆ ಕೊಡಿದ್ದಾರೆ. ಹಂಗಾಗಿ ಆ ಥರ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗತ್ತೆ ಅಂತೇಳಿ ನಾವು ಅದನ್ನ ಭಾವಿಸ್ತಾ ಇದ್ದೀವಿ. ಖಂಡಿತ ಸರ್, ನೀವು ಅದನ್ನು ಮೆಚ್ಚಿ ನಮ್ಮ ಜೊತೆಗೆ ಬರ್ತಾ ಇರೋದು ಖುಷಿ ಸರ್. ಹಾಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸತಕ್ಕಂತ ನಿಮ್ಮಂತ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು ಅಧ್ಯಕ್ಷರುಗಳ ಮನೆಗೆ ತೆರಳಿ ನೇರ ವಿಡಿಯೋ ಸಂದರ್ಶನವನ್ನು ಮಾಡಿ ಅದನ್ನ ಅಂತರ್ಜಾಲದ ಮೂಲಕ ಇಡೀ ರಾಜ್ಯಕ್ಕೆ ತೋರಿಸ್ತಾ ಇದೆ. ಇದರಿಂದ ನಿಮ್ಗೇನಾದ್ರೂ ಉಪಯೋಗ ಆಗುತ್ತಾ ಸರ್? ನಮ್ಮ ಕಡೆಯಿಂದ ಉಪಯೋಗ ಆಗತ್ತಿದೆಯಾ ಸರ್? ನೀವು ಬಂದಿರೋದು ಉಪಯೋಗ, ನಾವು ಬೇಡಿಕೆ ಮಾಡೋದು ಉಪಯೋಗ. ಖಂಡಿತವಾಗ್ಲೂ ಕೂಡ ಸರ್. ಹಾಗೆ ನಾವು ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರನ್ನ ಒಂದು ಕಡೆ ಸೇರಿಸಿ ಅವರನ್ನ ರಾಜ್ಯ ಮಟ್ಟದಲ್ಲಿರ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿರ್ಬೋದು ಸಮಾವೇಶವನ್ನು ಪ್ರತಿಭಟನಾ ಸಮಾವೇಶವನ್ನು ಮಾಡಿ ಏನು ನಾವು ನಿಮಗೆ 10 ಬೇಡಿಕೆಗಳನ್ನು ಹೇಳಿದ್ದೀವಿ, ಆ 10 ಬೇಡಿಕೆಗಳನ್ನು ಸರ್ಕಾರಕ್ಕೆ ನೀಡಿ ಮನವಿಯನ್ನು ಸಲ್ಲಿಸಿ ಅವನ್ನು ಜಾರಿಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಈ ನೀವು ಯಾವ ರೀತಿ ನಮಗೆ ಸಹಕಾರ ಕೊಡ್ತೀರಾ? ನಾವು ಅದಕ್ಕೆಲ್ಲ ಪ್ರತಿಯೊಂದು ಸಹಕಾರ ಕೊಡ್ತೇವೆ ಸರ್. ಈಗ ಎಲ್ಲಕ್ಕೂ ಪ್ರತಿಯೊಂದು ಖರ್ಚು ವ್ಯಾಪ್ತಿ ಯಾವ ಥರ ಒಂದು ನಾವು ಭಾಗಿ ಆಗ್ತೇವೆ. ಓಕೆ ಓಕೆ ಸರ್. ಇದುವರೆಗೆ ನಮ್ಮ ಜೊತೆ ವಿಡಿಯೋ ಸಂದರ್ಶನದಲ್ಲಿ ತೊಡಗಿರುವಂತಹ ತಮಗೆ ನಮ್ಮ ಸಂಸ್ಥೆ ಪರವಾಗಿ ನನ್ನ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಹಾಗೆ ನೀವು ಈ ಬಾರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದದಕ್ಕಾಗಿ ನಿಮಗೆ ಈ ಒಂದು ತುಂಬ ಹೃದಯದಿಂದ ಅಭಿನಂದನಾ ಪತ್ರವನ್ನು ದಯವಿಟ್ಟು ಸ್ವೀಕರಿಸ್ತಾರೆ.